वेदसे सुनवामसो मम राति यतो निदहाति वेदः स नः परिषदति दुर्गाणि विश्वानावेव सिन्धुं दुरितात्यग्निः कात्यायनाय विद्महे कन्याकुमारी धीमहि तन्नो दुर्गिः प्रचोदयात् श्रीगुरुभ्यो नमः हरिः ओम् ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳೇ, ಎಲ್ಲರಿಗೂ ಮಂಗಳವಾರದ ಶುಭೋದಯ ಹಾಗೂ ಶುಭ ನಮನಗಳು. ನಿಮ್ಮೆಲ್ಲರ ಜೀವನ ಸಂತೃಪ್ತಿದಾಯಕ, ಕ್ಷೇಮದಾಯಕ, ಆಯುಷ್ಯ ಪೂರ್ಣದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕರೇ, ಹಲವಾರು ಹೊಸ ವಿಚಾರಗಳನ್ನು ನಾವು ಪ್ರತಿನಿತ್ಯ ತಿಳಿತಾ ಬರ್ತಾ ಇದ್ದೀವಿ. ಇವತ್ತಿನ ಒಂದು ಒಳ್ಳೆಯ ವಿಚಾರ, ಇವತ್ತೊಂದು ಟಿಪ್ಸನ್ನು ಕೊಡ್ತಾ ಇದ್ದೀನಿ. ಸಾಧಾರಣವಾಗಿ ಇದು ಹೆಣ್ಣು ಮಕ್ಕಳಿಗೆ ಭಾಳ ಉಪಯೋಗ ಆಗುತ್ತೆ. ಈ ಕಾಲಕ್ಕೆ ಗಂಡು ಮಕ್ಕಳು ಕೂಡ ಅಂದಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಾ ಇರೋದ್ರಿಂದ ಯಾರ್ಯಾರು ಅಂದವನ್ನು ಇಷ್ಟಪಡ್ತಾ ಇದ್ದಾರೆ, ಅಂದವನ್ನು ಅಪೇಕ್ಷಿಸ್ತಾ ಇದ್ದಾರೆ, ಅಂಥವ್ರಿಗೆ ಆಯುರ್ವೇದೀಯ ಗ್ರಂಥದಲ್ಲಿ ಹೇಳಿರೋ ರೀತಿಯಾಗಿ ಒಂದು ಸಲಹೆಯನ್ನು, ಟಿಪ್ಪನ್ನು ಕೊಡ್ತಾ ಇದ್ದೀನಿ. ಯಾಕೆಂದರೆ ನಿಮ್ಗೆ ಗೊತ್ತಿರಬೇಕು ವೀಕ್ಷಕರೇ, ನಿಮ್ಮಲ್ಲಿ ನೀವೇ ಪ್ರಶ್ನೆ ಮಾಡ್ಕೊಂಡು ಕೇಳ್ಕೊಳ್ಬೇಕಾದ್ರೆ, ಇಲ್ಲ ಕಮೆಂಟ್ ಮುಖಾಂತರ ನಾನು ತಿಳಿಸಿ, ಮನುಷ್ಯ ಹೆಣ್ಣಾಗಲಿ ಗಂಡಾಗಲಿ ತನ್ನ ಒಂದು ಚರ್ಮವನ್ನು, ತನ್ನ ಸೌಂದರ್ಯವನ್ನು, ತನ್ನ ದೇಹದ ಒಂದು ಕಾಂತಿಯನ್ನು ಇಷ್ಟಪಡೋಷ್ಟು ತನ್ನ ಗಂಡನನ್ನು ಇಷ್ಟಪಡೋದಿಲ್ಲ, ತಾಯಿ ತಂದೆಯೂ ಇಷ್ಟಪಡಲ್ಲ, ದುಡ್ಡನ್ನು ಇಷ್ಟಪಡಲ್ಲ, ಆಹಾರವನ್ನು ಇಷ್ಟಪಡಲ್ಲ. ತಿಳ್ಕೊಳ್ಳಿ, ಇದು ಬಹಳ ಚರ್ಚೆ ಗ್ರಾಸವಾಗಿರ್ತಕ್ಕಂಥ ವಿಚಾರ. ತನ್ನ ಸೌಂದರ್ಯವನ್ನು ಹೆಣ್ಣಾಗಲಿ ಗಂಡಾಗಲಿ ತಮಗೆ ತಾವೇ ಏನೋ ದೊಡ್ಡ ಅಂಧಗಾರರು ಅಂತಲೇ ಎಲ್ಲರೂ ಪ್ರತಿಯೊಬ್ಬರು ತಿಳಿ, ನನಗಿಂತ ಯಾರೂ ಅಂಧದವರು ಇಲ್ಲ ಅಂತಲೇ ಪ್ರತಿಯೊಬ್ಬರಿಗೂ ಕೂಡ ಭಾವನೆ ಬರ್ತಕ್ಕಂಥದ್ದು ಅದು ಸಹಜವಾದ ಗುಣ. ಅದು ಎಲ್ಲರಿಗೂ ಇರುತ್ತೆ, ನನ್ನಲ್ಲಿರುತ್ತೆ, ನಿಮ್ಮಲ್ಲಿರುತ್ತೆ, ಎಲ್ಲರಲ್ಲೂ ಇರುತ್ತೆ. ಹಾಗಾಗಿ ಅಂಥ ಅಂದವನ್ನು ಹೇಗೆ ಸಂರಕ್ಷಣೆ ಮಾಡಿಕೊಳ್ಬೇಕು, ಮುಖವನ್ನು ಹೇಗೆ ನಾವು ವಯಸ್ಸಾಗದೇ ರೀತಿಯಾಗಿ ನಾವು ಕಾಯ್ದುಕೊಳ್ಬೇಕು ಅಂತಂದರೆ, ಅದಕ್ಕೆ ನಮ್ಮ ಹಿರಿಯರು ಆಯುರ್ವೇದಿಯ ಗ್ರಂಥಗಳಲ್ಲಿ ಬಹಳಷ್ಟು ಉಲ್ಲೇಖ ಮಾಡಿದ್ದಾರೆ. ಅಂಥ ಒಂದು ಸಣ್ಣ ವಿಚಾರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಏನು ಮಾಡಬೇಕು? ಎರಡು ರೀತಿಯಾದಂಥ ಪರಿಹಾರ, ಒಂದು ತಂತ್ರ, ಇನ್ನೊಂದು ಮಂತ್ರ. ಮಂತ್ರದಿಂದ ಅಂದ ಹೆಚ್ಚಿಬಿಡುತ್ತೆ ಗುರುಗಳೇ, ಅದು ಹೆಂಗೆ ಹೆಚ್ಚಿಬಿಡುತ್ತೆ? ಹೌದು, ಮಂತ್ರದಿಂದ ಅಂದ ಹೆಚ್ಚುತ್ತೆ. ಯಾಕೆಂತಂದರೆ ನೀವು ಒಂದು ದಿನ ಮೆಡಿಟೇಷನ್ ಮಾಡಿ, ಒಂದು ತಿಂಗಳು ಮೆಡಿಟೇಷನ್ ಮಾಡಿ, ಒಂದು ವರ್ಷ ಮೆಡಿಟೇಷನ್ ಮಾಡಿ, ಒಂದು ತಿಂಗಳು ನೀವು ಮೆಡಿಟೇಷನ್ ಮಾಡಿದ್ರೆ ಅಷ್ಟೊಂದೇನು ವ್ಯತ್ಯಾಸ ಕಾಣಲ್ಲ, ಒಂದು ದಿನಕ್ಕೇನು ವ್ಯತ್ಯಾಸ ಕಾಣೋದಿಲ್ಲ. ಅದೇ ಒಂದು ವರ್ಷ ಮೆಡಿಟೇಷನ್ ಮಾಡಿದ್ರೆ ಒಂದು ಟ್ಯೂಬ್ ಲೈಟನ್ನು ಹಾಕದೇನೆ ನಿಮ್ಮ ಮುಖದ ಮೇಲೆ ಒಂದು ಟ್ಯೂಬ್ ಲೈಟ್ನಷ್ಟು ಬೆಳಕಿರುತ್ತೆ. ಯಾಕೆ ಅಂತಂದರೆ ಆ ಮೆಡಿಟೇಷನ್ನ ಪವರ್ ಆಗಿರುತ್ತೆ. ಹಾಗಾಗಿ ಮಂತ್ರಕ್ಕೆ ಭಾಳ ಶಕ್ತಿ ಇರತಕ್ಕಂಥದ್ದು. ಯಾವ ಮಂತ್ರ ಅಂದಕ್ಕೆ ಯಾರೂ ಸರಿಸಾಟಿ ಇಲ್ಲ ಅಂತಕ್ಕಂಥ ಒಂದು ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು ಶ್ರೀಕೃಷ್ಣ ಪರಮಾತ್ಮ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನ ಒಂದು ಮಂತ್ರವನ್ನು ನಿತ್ಯ ಜಪ ಮಾಡುವಂಥದ್ದು. ಗೋವಿಂದಾಯ ವಿದ್ಮಹೆ ಗೋಪೀಜನವಲ್ಲಭಾಜ ಧೀಮಹಿ ತನ್ನ ಶ್ರೀಕೃಷ್ಣ ಪ್ರಚೋದಯಾತ್. ಈ ಮಂತ್ರವನ್ನು ನಿತ್ಯ ಜಪ ಮಾಡುವಂಥದ್ದು. ಯಾರಾದ್ರು ಅಂದಬೇಕೋ ಅವ್ರು ಮಾಡಿ, ಬೇರೆ ಯಾರು ಮಾಡೋಕೆ ಹೋಗ್ಬಿಡಿ. ಆಮೇಲೆ ಇನ್ನೊಂದು ಆಯುರ್ವೇದಿಯ ಟಿಪ್ ಹೇಳಿದ್ನಲ್ಲ, ಅದು ತಂತ್ರ ಅಂತ ಹೇಳ್ತೀವಿ. ಗಂಧ, ಸಾಣೆಕಲ್ಲು ಗೊತ್ತಿದೆ, ಸಾಣೆಕಲ್ಲು ಮತ್ತು ಗಂಧದ ಒಂದು ಚಕ್ಕೆಯಲ್ಲಿ ನಾವು ಗಂಧವನ್ನು ತೇಯ್ತೀವಿ. ಈಗೆಲ್ಲ ಕಮ್ಮಿ ಆಗಿಬಿಟ್ಟಿದೆ, ಡಬ್ಬಾಲು ಸಿಗುತ್ತೆ, ಅದು ಯಾವ ಮರದ ಪುಡಿನೋ, ಅದು ಏನು ಲೋಕಲೋ ಏನು ಕೆಮಿಕಲೋ ಗೊತ್ತಿಲ್ಲ, ತೊಗೊಂಬಂದು ಅದನ್ನು ಇಟ್ಕೊಳ್ತೀವಿ, ದೇವ್ರಿಗೆ ಹಚ್ಚುತ್ತೀವಿ. ಆದರೆ ನಿಜವಾದ ಗಂಧ, ಈಗಲೂ ಸುಮಾರು ಜನ ಈ ವಿಡಿಯೋ ನೋಡ್ತಾರಲ್ಲೂ, ಸುಮಾರು ಜನ ನೀವು ಮನೆಯಲ್ಲೇ ಗಂಧ ತೇಲಿ ಇಟ್ಕೊಳ್ತಿರೋಂಥ ಪದ್ಧತಿ ಇರುತ್ತೆ. ಕನಿಷ್ಠ ಪಕ್ಷ ಚಿಕ್ಕ ಸಾಣೆಕಲ್ಲಾದರೂ ಇರುತ್ತೆ. ಆ ಸಾಣೆಕಲ್ಲಲ್ಲಿ ಗಂಧ ತೆಗೆದು ಅಶುದ್ಧವಾದ ಗಂಧವನ್ನು ಪನ್ನೀರು ಜೊತೆ, ಅಂದರೆ ಪನ್ನೀರ್ ಹಾಕಿ ಕ್ಲೀನಾಗಿ ಗಂಧನ ತೆಗಿಬೇಕು. ತೆಗೆದ ಗಂಧವನ್ನು ಸರಿಯಾಗಿ ಪೇಸ್ಟ್ ಥರ ಮಾಡ್ಕೊಳ್ಳಿ, ಪನ್ನೀರಿಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮುಖಕ್ಕೆ ಶರೀರಕ್ಕೆಲ್ಲ ಹಚ್ಕೊಳ್ಳಿ. ಹಚ್ಕೊಳ್ಳೋದ್ರಿಂದ ನಿಮ್ಮ ಮುಖಕಾಂತಿ, ಶರೀರದ ವರ್ಚಸ್ಸು ಅಭಿವೃದ್ಧಿ ಆಗುತ್ತೆ, ಮತ್ತು ಬೇಗ ನಿಮಗೆ ವಯಸ್ಸಾದ ರೀತಿಯಾಗಿ ಕಾಣೋದಿಲ್ಲ, ಸದಾ ಸೌಂದರ್ಯಕರಾಗಿರ್ತೀರ. ಅದರಿಂದ ನಿಮ್ಮ ಮನಸ್ಸು ಬಹಳ ಗಟ್ಟಿಯಾಗುತ್ತೆ. ಇವೆಲ್ಲ ತುಂಬ ಅನುಕೂಲ ಆಗ್ತಕ್ಕಂಥ ವಿಚಾರ. ಪ್ರಿಯ ಪ್ರೇಕ್ಷಕರೇ, ಇರಲಿ, ನೀವು ಮಾಡ್ತಿರಲ್ವ, ಯಾರಿಗೆ ಸೌಂದರ್ಯ ಬೇಕೋ ಅವ್ರು ಮಾಡಿ. ಈ ದಿನದ ನಿತ್ಯ ಪಂಚಾಂಗವನ್ನು ನೋಡೋದಾದರೆ, ದಿನಾಂಕ 11/6/2019 ಮಂಗಳವಾರ, ಸ್ವಸ್ತಿ ಶ್ರೀ ವಿಕಾರಿನಾಮ ಸಂವತ್ಸರದ ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲಪಕ್ಷ ನವಮಿ, ಉತ್ತರ ಫಲ್ಗುಣಿ ನಕ್ಷತ್ರ, ಸಿದ್ಧಿಯೋಗ, ಬಾಲವಕರ್ಣ. ಸೂರ್ಯೋದಯ ಬೆಳಗ್ಗೆ 5:54, ಸೂರ್ಯಾಸ್ತ ಸಂಜೆ 6:44, ರಾಹುಕಾಲ ಮಧ್ಯಾಹ್ನ 3:32 5:08 ಯಮಕಂಟಕ ಕಾಲ ಬೆಳಗ್ಗೆ 9:07 10:43,
ದುರ್ಮುಹೂರ್ತ ಈ ದಿನ ಬೆಳಗ್ಗೆ 8:28 9:20 ಈ ಸಮಯದಲ್ಲಿ ಆದ ಶುಭ ಕಾರ್ಯವು ಪ್ರಯಾಣವನ್ನು ಪ್ರಾರಂಭ ಮಾಡಬೇಡಿ. ಉತ್ತರ ಫಲ್ಗುನಿ ಅಂದರೆ ಉತ್ತರ ನಕ್ಷತ್ರ, ಈ ನಕ್ಷತ್ರದಲ್ಲಿ ಹುಟ್ಟಿದಂಥ ಇವತ್ತಿನ ಎಲ್ಲ ಮಕ್ಕಳು ರವಿದಶೆ ಪ್ರಾಪ್ತಿಯಾಗುತ್ತೆ, ತನ್ಮೂಲಕ ಉತ್ತಮ ಭವಿಷ್ಯ ಸಿದ್ಧಿಯಾಗುತ್ತೆ. ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ. 12 ರಾಶಿಗಳ ಫಲವನ್ನು ನೋಡೋದಕ್ಕೆ ಮೊದಲು, ಪ್ರಿಯ ಪ್ರೇಕ್ಷಕರೇ, ಇದೇ ಮೊದಲನೇ ಬಾರಿಗೆ ನೀವು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಬಂದಿದ್ದೀರಾ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಸು ಕ್ಷಣಾರ್ಧದಲ್ಲಿ ನಿಮ್ಮ ಕೈಗೆ ಬಂದು ಸೇರಬೇಕಂದ್ರೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಿಮ್ಮ ವಿಡಿಯೋ 10 ಜನಕ್ಕೆ ಒಳ್ಳೆಯದಾಗಲಿ ಅನ್ನುವಂಥ ಉದ್ದೇಶ ನಿಮಗಿದ್ರೆ ವಿಡಿಯೋನ ಶೇರ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ ಪ್ರಿಯ ವೀಕ್ಷಕರೇ. ಯಾಕೆಂತಂದರೆ ನಿಮಗೇನಾಗಿದೆ, ಒಂದು ಇಷ್ಟ ಆಗಿದೆಯಾ ಲೈಕ್ ಮಾಡಿ, ಇಷ್ಟ ಆಗಲಿಲ್ವಾ ಡಿಸ್ಲೈಕ್ ಮಾಡಿ. ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಮಾಡಿ, ಮಾಡಬೇಡ ಅಂತಂದರೆ ಅದು ಬೇಡ. ಯಾಕೆಂದರೆ ನಿಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ಅದು ಬೇಡ. ಸಬ್ಸ್ಕ್ರೈಬ್ ಆಗೋದ್ರಿಂದ ಡೈಲಿ ನಿಮಗೆ ಅಪ್ಡೇಟ್ಸು ಸಿಗುತ್ತೆ. ಇನ್ನು ರಾಶಿ ಫಲಕ್ಕೆ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ಇದನ್ನು ತೃಪ್ತಿದಾಯಕವಾಗಿದ್ದು ವಿದ್ಯೆಗೆ ಹೆಚ್ಚು ಮಹತ್ವವನ್ನು ಕೊಡ್ತಕ್ಕಂಥ ದಿನ ಇವತ್ತಾಗಿರುತ್ತೆ. ಮನಸ್ಸು ಆ ರೀತಿಯಾಗಿ ಪ್ರೇರೇಪಣೆ ಬರ್ತಾ ಇರುತ್ತೆ. ತಮಗೆ ಬರುವ ಅವಕಾಶಗಳನ್ನು ಇವತ್ತು ಬಳಸ್ಕೊಳ್ಳಿ. ಯಾವುದೇ ಅವಕಾಶಗಳು ಬಂದರೂ 10 ರೂಪಾಯಿನ ಅವಕಾಶ ಬರಲಿ, 10 ರೂಪಾಯಿ ದುಡ್ಡಲ್ವಾ, 10 ರೂಪಾಯಿಲ್ಲ ಅಂದರೆ ಹೊರಗಡೆ ಎಲ್ಲಾದರೂ ಏನಾದರೂ ಒಂದು ಕಾಫಿ ಕೊಡ್ತಾರೆ ನಿಮಗೆ, ಖಂಡಿತ ಕೊಡೋದಿಲ್ಲ. ಹಾಗಾಗಿ 10 ರೂಪಾಯಿ ಬರಲಿ, ಬರುವಂಥ ಆಪರ್ಚುನಿಟೀಸನ್ನು ಯೂಸ್ ಮಾಡಿಕೊಳ್ಳಿ. ಯಾವುದನ್ನು ಬೇಡ ಅಂತ ಹೇಳಿದ್ರೆ ಎಲ್ಲವನ್ನ ಬರಮಾಡಿಕೊಳ್ಳಿ. ಸ್ವಲ್ಪ ಶ್ರಮ ಪಡಿ, ಖಂಡಿತವಾಗಲೂ ಯಶಸ್ಸು ನಿಮ್ಮದಾಗುತ್ತೆ. ನಿಮ್ಮ ಭವಿಷ್ಯದ ಉತ್ತಮ ದಿನಕ್ಕೆ ಇವತ್ತು ನಾಂದಿ ಆಗಬಹುದು. ಏನಾದರೂ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಿಂದ ಮತ್ತು ಹಿರಿಯರ ಒಂದು ಸಲಹೆಗಳು ತುಂಬ ಮುಖ್ಯವಾಗುತ್ತೆ. ಆರೋಗ್ಯ ವೃದ್ಧಿ ಇದೆ. ವಾಹನ ಸೌಖ್ಯ ಇವತ್ತು ಅಲ್ಪ, ಪ್ರಯಾಣ ಸುಖಕರವಾಗಿರುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಸಾಧಾರಣ ಫಲ, ವ್ಯಾಪಾರ ವ್ಯವಹಾರಗಳಲ್ಲಿ ತೀವ್ರ ಪೈಪೋಟಿಗಳು ಹೆಚ್ಚಾಗ್ತಕ್ಕಂಥದ್ದು. ನೀವೇನು ವ್ಯಾಪಾರ ಮಾಡ್ತೀರೋ ಅದೇ ವ್ಯಾಪಾರದ ಮಳಿಗೆಗಳನ್ನು 4-5 ಬಂದುಬಿಡೋದು, ತೀವ್ರ ಪೈಪೋಟಿ, ತುಂಬ ಕಷ್ಟ ಆಗುವಂಥ ಸಾಧ್ಯತೆಗಳು. ಅದನ್ನು ಯಾವ ರೀತಿಯಾಗಿ ನಿಮ್ಮ ಒಂದು ಬುದ್ಧಿವಂತಿಕೆಯಿಂದ ಸರಿ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ನೀವು ಯೋಚನೆ ಮಾಡಬೇಕು. ಕೆಲವೊಂದು ಯೋಜನೆಗಳನ್ನು ನೀವು ಹಾಕ್ಕೊಳ್ಬೇಕಾಗುತ್ತೆ. ನಿಮ್ಮ ಕರ್ತವ್ಯಗಳಲ್ಲಿ ಎಚ್ಚರವನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯದು. ಉದ್ಯೋಗದಲ್ಲಿ ಭಾಳಷ್ಟು ಎಚ್ಚರಿಕೆ ವಹಿಸಿ. ನೀವೆಷ್ಟೇ ಕೆಲಸ ಮಾಡಿದ್ರೂ ಒಂದು ಬ್ಲ್ಯಾಕ್ ಮಾರ್ಕ್ ಅಂತಕ್ಕಂಥದ್ದು ಬಂದುಬಿಡುತ್ತೆ. ಆ ಬ್ಲ್ಯಾಕ್ ಮಾರ್ಕ್ ಬರದೇ ಇದ್ದ ಹಾಗೆ ನಿಮ್ಮ ಕರ್ತವ್ಯಗಳನ್ನು ನೀವು ನಿರ್ಲಕ್ಷಿಸದೆ ಮುಂದುವರಿಸ್ತಕ್ಕಂಥದ್ದು ಒಳ್ಳೆಯದು. ಎಚ್ಚರಿಕೆ ಇರಲಿ. ಮತ್ತು ಪಾಲುದಾರಿಕೆಯಲ್ಲಿ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಸಣ್ಣ ಪುಟ್ಟ ವ್ಯಾಜ್ಯಗಳಾಗುವಂಥ ಸಂಭವ. ಮೇ ಬಿ ಪಾರ್ಟ್ನರ್ಶಿಪ್ಪು ಕಟ್ ಆಗೋದು, ಬೇರೆ ಬೇರೆ ಮಾಡೋಣ ಅಂತ ಡಿಸೈಡ್ ಮಾಡೋದು, ಅಥವಾ ಏನೋ ಒಂದು ಸಣ್ಣ ಪುಟ್ಟ ಮನಸ್ತಾಪಗಳು, ತಿರ್ಗಾ ಸರಿ ಹೋಗ್ತಕ್ಕಂಥದ್ದು, ಹೀಗೆ ಯಾವುದೋ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ಬೋದು. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳಿರೋದ್ರಿಂದ ಆದಷ್ಟು ಇವತ್ತು ಪ್ರಯಾಣ ಹೆಚ್ಚಾಗಿ ಮಾಡೋಕ್ಕೆ ಹೋಗ್ಬೇಡಿ. ಜೋರಾಗಿ ಮೆಟ್ಲಿಳಿಯೋದು ಈ ಥರದೆಲ್ಲ ಏನೋ ಮಾಡೋಕ್ಕೆ ಹೋಗ್ಬಿಡಿ. ವೃಷಭ ರಾಶಿಯವರು ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳಾಗುವ ಸಾಧ್ಯತೆ. ಸರಿ, ದೋಷವನ್ನು ಪರಿಹಾರ ಮಾಡ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಅಂತಂದರೆ, ದೇವಿ ಮಹಾತ್ಮೆ ಅಂತಕ್ಕಂಥದ್ದು ಸಿಗುತ್ತೆ ನಿಮಗೆ. ಯೂಟ್ಯೂಬಲ್ಲಿ ಸಿಗುತ್ತೆ, ದೇವಿ ಮಹಾತ್ಮೆ ಅಥವಾ ದುರ್ಗಾ ಸಪ್ತಶತಿ ಅಂತ ಒಂದು ಟೈಪ್ ಮಾಡಿದ್ರೆ ಯೂಟ್ಯೂಬಲ್ಲಿ ಸಿಗುತ್ತೆ. ಅದನ್ನು ಒಮ್ಮೆ ಕೇಳೋದ್ರಿಂದ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಲಾಭದಾಯಕವಾಗಿದ್ದು ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಉತ್ತಮವಾದ ಫಲ. ಹೊಸದಾದಂಥ ಇಂಟರ್ವ್ಯೂ ಏನೋ ಹೋಗಿದ್ರಾ, ಸರ್ಕಾರಿ ಉದ್ಯೋಗ ನಿಮಗೆ ಸಿಗುತ್ತೆ. ಮತ್ತು ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರು ಟೆಂಡರ್ಗಳು ಏನೋ ಇದ್ದರೂ ಕೂಡ ಇವತ್ತು ನೀವು ಖಂಡಿತ ಪ್ರಯತ್ನ ಪಡ್ಬೋದು. ಅದರಲ್ಲೆಲ್ಲ ಜಯಪ್ರಾಪ್ತಿ ಇದೆ, ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ದಿನ. ನೂತನ ವ್ಯಾಪಾರ ವ್ಯವಹಾರಕ್ಕೆ ಪ್ರಶಸ್ತವಾಗಿದೆ, ಯೋಚನೆ ಮಾಡದೆ ಮುಂದೆ ಹೋಗಿ. ಆರೋಗ್ಯದಲ್ಲಿ ಧನಲಾಭ ಪ್ರಾಪ್ತಿ ಆಗ್ತಕ್ಕಂಥದ್ದು. ಷೇರು ವ್ಯವಹಾರ ನಿಮಗೆ ಇವತ್ತು ಅನುಕೂಲವಾಗುತ್ತೆ. ಯಾವುದೇ ನಷ್ಟ ಸಂಭವ ಇಲ್ಲ, ನಷ್ಟವಾಗುವುದಿಲ್ಲ. ಆರೋಗ್ಯದಲ್ಲಿ ವೃದ್ಧಿ ಇದೆ, ಅದು ಬೇರೆ ಅನುಕೂಲ ಇದೆ. ಏನು ಯೋಚನೆ ಇಲ್ಲ, ಮುಂದುವರಿಸಿ ಖಂಡಿತ ಶುಭವಾಗುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಮಿಶ್ರ ಫಲದಾಯಕ. ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ, ಜೊತೆಗೆ ಸಹಾಯ ನಿರೀಕ್ಷಿಸುವಂಥ ಒಂದು ದಿನವಾಗುತ್ತೆ. ಅಲ್ಪ ಪ್ರಯಾಣ, ಬಂಗಾರ ಇತ್ಯಾದಿ ಖರೀದಿ ಮಾಡೋದಕ್ಕೆ ಬಹಳಷ್ಟು ಉತ್ತಮ ದಿನ. ಅದೇ ಅಂತಲ್ಲ, ಯಾವುದಾದ್ರು ಒಂದು ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡ್ತೀರಾ. ಮತ್ತು ಇದನ್ನು ಈ ಸಾಫ್ಟ್ವೇರ್ ಉದ್ಯೋಗಗಳಿಗೆ ಭಾಳಷ್ಟು ಅನುಕೂಲವಾಗ್ತಕ್ಕಂಥ ದಿನ ಕರ್ಕಾಟಕ ರಾಶಿಯವರಿಗೆ. ಉದ್ಯೋಗದಲ್ಲಿ ಪ್ರಮೋಷನ್ಗಳು ಸಿಗುವಂಥ ಸಾಧ್ಯತೆ, ಟ್ರಾನ್ಸ್ಫರ್ ಬಯಸಿದ ಜಾಗಕ್ಕೆ ಟ್ರಾನ್ಸ್ಫರ್ ಸಿಗುವಂಥ ಸಾಧ್ಯತೆಗಳು. ಕೋರ್ಟ್ ಕಚೇರಿಗಳಲ್ಲಿ ಇವತ್ತು ಜಯಪ್ರಾಪ್ತಿ ಆಗುವಂಥದ್ದು. ಯಾವುದೇ ಸಮಸ್ಯೆ ಇಲ್ಲ, ಖಂಡಿತವಾಗಲೂ ನಿಮಗೆ ಯಶಸ್ಸು ನಿಮ್ಮದಾಗುತ್ತೆ. ಇನ್ನು ಸಿಂಹರಾಶಿಯವರಿಗೆ ಶುಭದಾಯಕವಾಗಿದ್ದು ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ಫಲ. ವಿದೇಶಿ ಪ್ರಯಾಣ ಮಾಡ್ತಕ್ಕಂಥವ್ರಿಗೆ ಬಹಳ ಅನುಕೂಲ. ಡಾಕ್ಟರ್ಸ್ಗೆ, ಡಾಕ್ಟ್ರು ಮೆಡಿಸನ್ ಓದ್ತಾ ಇರ್ತಕ್ಕಂಥವ್ರಿಗೆ, ಮೆಡಿಕಲ್ ಶಾಪ್ ಔಷಧಿ ಇಟ್ಕೊಂಡಿರ್ತಕ್ಕಂಥ ವ್ಯಾಪಾರಿಗಳಿಗೆ, ಹೋಟೆಲ್ ವ್ಯಾಪಾರಿಗಳಿಗೆ, ಎಲ್ಲರಿಗೂ ಬಹಳಷ್ಟು ಅನುಕೂಲ ಆಗ್ತಕ್ಕಂಥ ದಿನ ಇವತ್ತು. ಸಿಂಹರಾಶಿಯ ರಾಜಕೀಯ ವ್ಯಕ್ತಿಗಳಿಗೆ ಬಲವಾದಂಥ ದಿನ. ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬಹಳಷ್ಟು ಅನುಕೂಲವಾಗುತ್ತೆ. ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿ ಅಭಿವೃದ್ಧಿ ಕಾಣುತ್ತೀರಾ, ಧನಲಾಭ ಪ್ರಾಪ್ತಿ ಇದೆ. ಸಿಂಹರಾಶಿಯವರಿಗೆ ಶುಭ ಫಲ ಅಂತ ಹೇಳ್ಬೋದು.
ಇನ್ನು ಕನ್ಯಾ ರಾಶಿಯವರಿಗೆ ಮಾನಸಿಕವಾಗಿ ಒಂದು ಸ್ವಲ್ಪ ಕಿರುಕುಳ ಸಾಧಾರಣ ಫಲ ಅಂತ ಹೇಳ್ತೀವಿ. ಮಾನಸಿಕವಾಗಿ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳಾಗುವಂಥದ್ದು, ಧೈರ್ಯ ಕಡಿಮೆ, ಸ್ವಲ್ಪ ವಿಲ್ ಪವರ್ ಅಂತಾರಲ್ಲ ಸ್ವಲ್ಪ ಇವತ್ತು ಕಡಿಮೆ ಆಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಕುಂಠಿತ ಪ್ರಗತಿ, ಮನೆ ಕಟ್ಟುವಂಥ ಕೆಲಸ ಇದ್ದರೆ ಸ್ವಲ್ಪ ತಲೆ ತಲೆ ಚಚ್ಕೊಳ್ಳೋ ರೀತಿಯಾಗಿ ಕೆಲಸಗಾರ ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ, ಸರಿಯಾಗಿ ಸರಿಯಾಗಿ ಪೇಮೆಂಟ್ ಆಗೋದಿಲ್ಲ, ಅಥವಾ ಯಾವುದೋ ಒಂದು ವಸ್ತು ಬರೋದಿಲ್ಲ, ಒಂದು ಲಾರಿನೋ ಬರೋದಿಲ್ಲ, ಒಂದು ಮರಳು ಜಲ್ಲಿನೋ ಬರೋದಿಲ್ಲ, ಏನೋ ಒಂದು ಬರುತ್ತೆ ಬರಲ್ಲ ಅನ್ನೋದು ಏನೋ ಒಂದು ಸಮಸ್ಯೆಯಿಂದ ಮನೆ ಕಟ್ಟುವಂಥ ಕೆಲಸಕ್ಕೆ ಸ್ವಲ್ಪ ತಲೆನೋವು ಜಾಸ್ತಿ ಆಗೋದು. ಅದೆಲ್ಲ ಮಾಡ್ಕೊಳ್ಬೇಡಿ, ಏನೇ ಸಮಸ್ಯೆ ಇದ್ದರೂ ಪರಿಹಾರ ಇದ್ದೇ ಇರುತ್ತೆ. ಸ್ವಲ್ಪ ಸಾಲಬಾಧೆ ಆಗುವಂಥ ಸಂಭವಗಳಿದೆ. ಬೆಲೆ ಬಾಳೋ ವಸ್ತುಗಳ ಕಡೆ ಗಮನ ಇರಲಿ. ಮೋಸ ನಿಮಗೆ ಗೊತ್ತಿದ್ದೆ ನೀವು ಮೋಸ ಹೋಗ್ಬಿಡ್ತೀರಾ, ಆ ಥರ ಸಾಧ್ಯತೆಗಳು ಇರೋದ್ರಿಂದ ಆದಷ್ಟು ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಕನ್ಯಾ ರಾಶಿಯವರು ಈ ದೋಷವನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಒಂದು ಅಷ್ಟೋತ್ತರ ಕುಂಕುಮಾರ್ಚನೆಯನ್ನು ಮಾಡಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ತುಲಾ ರಾಶಿಯವರಿಗೂ ಸಹ ಸಾಧಾರಣ ಫಲದಾಯಕ, ಇಂಜಿನಿಯರ್ಸ್ಗೆಲ್ಲ ಒಂದು ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂಥ ಸಾಧ್ಯತೆ. ಕೈ ಬಂದಪ್ಪ ಬಾಯಿಗೆ ಬಂದಿಲ್ಲ, ಕೈ ಬಂದದ್ದು ಬಾಯಿಗೆ ಬಂದಿಲ್ಲ, ಆ ಥರ ಸ್ವಲ್ಪ ಸಂಭವಗಳಾಗುವಂಥ ಸಾಧ್ಯತೆ. ಕೆಲಸ ಮಾಡುವವರಿಗೆ ಸ್ವಲ್ಪ ಒತ್ತಡ ಜಾಸ್ತಿ ಕೊಡ್ತೀರ ನೀವು. ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ಭಯದ ವಾತಾವರಣ, ಮಾನನಷ್ಟ, ಅಧಿಕ ತಿರುಗಾಟ, ತುಂಬ ತಿರುಗಾಟ ಇರುತ್ತೆ. ಸುಮ್ಮನೆ ಕೆಲಸವೇ ಇರೋದಿಲ್ಲ, ಬೈಕ್ಗೋ ಕಾರ್ಗೋ ಪೆಟ್ರೋಲ್ ಹಾಕ್ಕೊಂಡು ಡೀಸೆಲ್ ಹಾಕ್ಕೊಂಡು ಸುಮ್ಮನೆ ಮನೆ ಸುತ್ತಾಡ್ಕೊಂಬರೋದು, ಏನೂ ಪ್ರಯೋಜನ ಇರಲ್ಲ. ಧನ ನಷ್ಟವಾಗುವಂಥ ಸಾಧ್ಯತೆ. ಚಾಲಕರಿಗೆ, ವಾಹನ ಚಾಲಕರು ಸ್ವಲ್ಪ ಎಚ್ಚರವಾಗಿರ್ತಕ್ಕಂಥದ್ದು ಒಳ್ಳೆಯದು. ಮತ್ತು ಈ ದಿನ ಯಾರಪ್ಪ ಸ್ವಲ್ಪ ಎಚ್ಚರಿಕೆ ಇರಬೇಕು ಅಂತಂದರೆ, ಈ ಕೈಗಾರಿಕೋದ್ಯಮಿಗಳಲ್ಲಿ ಅಗ್ರಿಮೆಂಟ್ ಸಿಗ್ನೇಚರ್ ಅಂತ ಹೋಗುತ್ತೆ, ಅಂದರೆ ಫೈನಲ್ ಡಿಸಿಷನ್. ಇವತ್ತು ಯಾವುದು ಫೈನಲ್ ಡಿಸಿಷನ್ಸನ್ನು ಮಾಡಬಾರ್ದು, ತೊಗೊಳ್ಬಾರ್ದು, ಯಾವುದೇ ಫೈನಲ್ ಡಿಸಿಷನ್ ಮಾಡಿದ್ರು ಅದರಲ್ಲಿ ಇವತ್ತು ಖಂಡಿತವಾಗ್ಲೂ ಜಯಪ್ರಾಪ್ತಿ ಇರೋದಿಲ್ಲ. ಆದಷ್ಟು ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಒಳ್ಳೆಯದು. ತುಲಾರಾಶಿಯವರು ಈ ದೋಷವನ್ನು ಪರಿಹಾರ ಮಾಡಿಕೊಳ್ಳೋಕ್ಕೆ ಸಹ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಒಂದು ಕೆಂಪು ಪುಷ್ಪಗಳಿಂದ ಅರ್ಚನೆ ಮಾಡಿಸಿ ಒಳ್ಳೆಯದಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಶುಭದಾಯಕವಾಗಿದ್ದು ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣಬಹುದು. ರೈತರಿಗೆ ಕೃಷಿ ಚಟುವಟಿಕೆಗಳಲ್ಲಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯಾಗುವಂಥದ್ದು ಶುಭ. ಉತ್ತಮವಾದ ಲಾಭಪ್ರಾಪ್ತಿ, ಧನಲಾಭ ಅಭಿವೃದ್ಧಿ, ಮೃಷ್ಟಾನ್ನ ಭೋಜನ, ಸ್ಥಿರ ಆಸ್ತಿಯನ್ನು ಖರೀದಿ ಮಾಡ್ತಕ್ಕಂಥ ಯೋಗ. ಸೈಟೋ ಫ್ಲ್ಯಾಟೋ ಅಥವಾ ಮನೆಯೋ ಅಥವಾ ವ್ಯವಸಾಯದ ಜಾಗವೋ ಅಥವಾ ಏನೋ ಒಂದು ಒಂದು ಸ್ಥಿರಾಸ್ತಿ ಖರೀದಿ ಮಾಡಬೇಕು ಅಂತ ನೀವು ತಲೆಯಲ್ಲಿ ಲೆಕ್ಕಾಚಾರ ಆಗ್ತೀರಾ, ಅಥವಾ ಮನಸ್ಸಲ್ಲಿ ಅನ್ಕೊಳ್ತೀರಾ, ಅಥವಾ ಕುಟುಂಬದ ಸದಸ್ಯರೊಂದಿಗೆ ನೀವು ಶೇರ್ ಮಾಡ್ಕೊಳ್ತೀರಾ, ಅದಕ್ಕೆ ಅನುಕೂಲವೂ ಆಗುತ್ತೆ, ನೀವು ಮುಂದುವರಿಸಿ ಖಂಡಿತ ಯಶಸ್ಸು ನಿಮ್ಮದಾಗುತ್ತೆ. ಆಸ್ತಿ ಖರೀದಿಗೆ ಬಹಳ ಪ್ರಶಸ್ತವಾಗಿದೆ. ಮತ್ತು ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣ್ಬೋದು. ಆಕಸ್ಮಿಕವಾಗಿ ಧನಲಾಭ ಪ್ರಾಪ್ತಿ. ಸಿನಿಮಾ ಕ್ಷೇತ್ರದಲ್ಲಿರ್ತಕ್ಕಂಥ ವೃಶ್ಚಿಕ ರಾಶಿಯವರು ಇವತ್ತು ಬಹಳಷ್ಟು ಅದ್ಭುತವಾದಂಥ ಫಲವನ್ನು ಪಡಿತೀರಾ. ಏನೇ ಕೆಲಸಕ್ಕೆ ಕೈಯಾಗಿದ್ರು ಕೂಡ ಜಯಪ್ರಾಪ್ತಿ ಆಗ್ತಕ್ಕಂಥದ್ದು. ಇನ್ನು ಧನುರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿದ್ದು ಕುಟುಂಬ ಸಮೇತವಾಗಿ ಮನರಂಜನೆಗೆ ಚಟುವಟಿಕೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಆಸಕ್ತಿ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಕ್ರೀಡೆಗಳಲ್ಲಿ ಬಹಳಷ್ಟು ಮುಂದುವರಿಸಿ ಖಂಡಿತ ಯಶಸ್ಸು ನಿಮ್ಮದಾಗುತ್ತೆ. ಯಾಕಂತಂದರೆ ಈ ದಿನ ಧನುರಾಶಿಯವರಿಗೆ ಕ್ರೀಡಾಪಟುಗಳಿಗೆ ಬಹಳ ಅನುಕೂಲ ಇರತಕ್ಕಂಥದ್ದು, ಶುಭ ದಿನ ಅಂತ ಹೇಳ್ಬೋದು. ನೂತನ ವಾಹನ ಪ್ರಾಪ್ತಿ ಆಗ್ತಕ್ಕಂಥ ಸಾಧ್ಯತೆ, ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥ ದಿನ ಅಂತ ಹೇಳ್ಬೋದು. ಒಂದು ಸಂತೋಷವನ್ನು 10 ಜನರ ಹತ್ರ ಹಂಚಿಕೊಳ್ಳೋದಕ್ಕೆ ಒಂದು ಶುಭ ದಿನ ಅಂತ ಹೇಳ್ಬೋದು ಇವತ್ತು ಧನುರಾಶಿಯವರಿಗೆ. ಮತ್ತಷ್ಟು ಶುಭ ಫಲ ಏನಪ್ಪ ಅಂದರೆ ಸ್ತ್ರೀಯರಿಗೆ, ಹೆಣ್ಣು ಮಕ್ಕಳು ಯಾರ್ಯಾರು ಧನುರಾಶಿಯವರಿಗೆ, ಎಲ್ಲರಿಗೂ ಬಹಳ ಅನುಕೂಲ ಆಗ್ತಕ್ಕಂಥ ದಿನ ಅಂತ ಇವತ್ತು. ಹಾಗಾಗಿ ನಿಮ್ಮ ಒಂದು ಪ್ರಯತ್ನಗಳು ಫಲಗಳನ್ನು ಪಡೆಯುವಂಥ ದಿನ ಇವತ್ತು. ಪ್ರಯತ್ನ ಪಡಿ, ಹೆಣ್ಣು ಮಕ್ಕಳು ಖಂಡಿತ ಇನ್ನಷ್ಟು ಮತ್ತಷ್ಟು ಒಳ್ಳೆಯದಾಗುತ್ತೆ. ಮಕರ ರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಜಯಪ್ರಾಪ್ತಿ ಆಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣ್ತೀರ. ಅತಿ ದೊಡ್ಡ ವಿಶೇಷವಾದಂಥ ಉದ್ಯಮಿಗಳಿಗೆ, ಅತಿ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಅಂದರೆ ದುಡ್ಡನ್ನು ಕೈಯಲ್ಲೇ ಮುಟ್ಟದೆ ವ್ಯಾಪಾರ ಮಾಡುವಂಥವ್ರು ಕೋಟಿಗಟ್ಟಲೆ, ಬ್ಯಾಂಕ್ ಬ್ಯಾಂಕ್ ಅಂತ ಥ್ರೂ ಬ್ಯಾಂಕ್ಸ್ ಮಾಡುವಂಥ ದೊಡ್ಡ ದೊಡ್ಡ ಉದ್ಯಮಿದಾರರಿಗೆ ಇವತ್ತು ಬಹಳಷ್ಟು ಅನುಕೂಲ ಇದೆ. ಏನೋ ಒಂಥರ ಜಾಕ್ಪಾಟ್ ಪಡೆಯುವಂಥ ದಿನ. ದೇವಾಲಯ ದರ್ಶನದಿಂದ ನೆಮ್ಮದಿ, ಕಾರ್ಯ ಸಿದ್ಧಿ ಆಗುವಂಥ ಸಾಧ್ಯತೆಗಳು, ಅಲ್ಪ ಪ್ರಯಾಣ ಇರುತ್ತೆ ಇವತ್ತು. ಮಕರ ರಾಶಿಯವರಿಗೆ ಮತ್ತಷ್ಟು ಶುಭ ಫಲ ಇದೆಯಪ್ಪ. ಏನಪ್ಪ ಅಂತಂದರೆ ನಿಮ್ಮ ಕೈ ಅದೃಷ್ಟದ ಕೈ. ಏನೇ ಒಂದು ಯಾರಾದರೂ ಒಳ್ಳೆ ಕೆಲಸ ಮಾಡ್ತೀರ ಅಂದರೆ ಒಂದು 10 ರೂಪಾಯಿ 100 ರೂಪಾಯಿ ಕೊಡಿ, ನಿಮ್ಮಿಂದ ಇನ್ನಷ್ಟು ಮತ್ತಷ್ಟು ಅಭಿವೃದ್ಧಿ ಆಗ್ತಾರೆ. ಮಕರ ರಾಶಿಯವರಿಂದ ಇವತ್ತು ಬೇರೆಯವರು ಕೂಡ ಶುಭ ಫಲ ಇದೆ. ಸಮಾಜದಲ್ಲಿ ಉತ್ತಮವಾದ ಸ್ಥಾನಮಾನ ಗೌರವ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಕುಂಭರಾಶಿಯವರಿಗೆ ಲಾಭದಾಯಕವಾಗಿದ್ದು ನಿಮ್ಮ ಕನಸುಗಳು ನನಸಾಗುವಂತಹ ದಿನ, ಮನಸ್ಸಿಗೆ ಬಹಳಷ್ಟು ಸಂತೋಷವನ್ನು ಪಡೆಯುವಂಥ ದಿನ. ಹಿರಿಯರ ಆಶೀರ್ವಾದದಿಂದ ನಿಮಗೆ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ ಆಗ್ತಕ್ಕಂಥದ್ದು. ಹೆಚ್ಚು ಆಕರ್ಷಣೆಗೆ, ಅಟ್ರಾಕ್ಷನ್ಗೆ ನೀವು ಒಳಗಾಗ್ತೀರಾ. ದೇಹದಲ್ಲಿ ಸ್ವಲ್ಪ ಆಲಸ್ಯ ಆಗ್ತಕ್ಕಂಥದ್ದು ಬಿಟ್ಟು ಬೇರೆ ಯಾವುದೇ ಸಮಸ್ಯೆ ಇಲ್ಲ. ಕುಂಭರಾಶಿಯವರಿಗೆ ಒಳ್ಳೆಯ ಶುಭ ಫಲ ಅಂತ ಹೇಳ್ಬೋದು. ಇನ್ನು ಮೀನರಾಶಿಯವರಿಗೆ ಮಿಶ್ರದಾಯಕವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಸಣ್ಣ ಪುಟ್ಟ ಅಡಚಣೆ ಆಗುವಂಥ ಸಾಧ್ಯತೆ, ದೇಹದಲ್ಲಿ ಆಲಸ್ಯ ಹೆಚ್ಚಾಗುತ್ತೆ, ಸ್ವಲ್ಪ ಧನವ್ಯಯ, ಧನ ನಷ್ಟವಾಗುವಂಥ ಸಾಧ್ಯತೆ. ಉನ್ನತ ಸ್ಥಾನಮಾನಕ್ಕೆ ನೀನು ಹೋದೆ, ಪ್ರಮೋಷನ್ ಸಿಕ್ತು ಅನ್ನೋ ಟೈಮಲ್ಲಿ ನಿಮ್ಮ ಕೈಯಿಂದ ಮಿಸ್ ಆಗ್ತಕ್ಕಂಥದ್ದು. ಗಣ್ಯ ವ್ಯಕ್ತಿಗಳ ಭೇಟಿಯನ್ನು ಮಾಡೋ ಸಮಯದಲ್ಲಿ ಸ್ವಲ್ಪ ಮನಸ್ತಾಪಗಳು ಅಥವಾ ಜಗಳಗಳು ವ್ಯಾಜ್ಯಗಳಾಗುವಂಥ ಸಾಧ್ಯತೆ.
ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸ, ಇದು ಕೇವಲ ಮಿಶ್ರಫಲ, ಆದ್ದರಿಂದ ಭಯಪಡೋ ಅವಶ್ಯಕತೆ ಇಲ್ಲ. ಮಧ್ಯಾಹ್ನದ ನಂತರ ಸ್ವಲ್ಪ ಅನುಕೂಲವಾಗುತ್ತೆ, ಸಂಜೆ ನಂತರ ಉತ್ತಮವಾಗಿರುತ್ತೆ. ಆದರೂ ಸಹ ಇವತ್ತು ವಿಶೇಷವಾಗಿ ಮೀನರಾಶಿ ಅವರು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಜೇನುತುಪ್ಪದ ಅಭಿಷೇಕವನ್ನು ಮಾಡಿ ನಮಸ್ಕಾರವನ್ನು ಮಾಡೋದ್ರಿಂದ ಖಂಡಿತ ನಿಮಗೆ ದೋಷವು ಪರಿಹಾರವಾಗುತ್ತೆ. ಇದಾಗಿತ್ತು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ. ಪ್ರಿಯ ಪ್ರೇಕ್ಷಕರ, ಮತ್ತೊಮ್ಮೆ ನಿಮ್ಮ ಜೀವನ ಸುಖಮಯವಾಗಿ ಆರೋಗ್ಯಪೂರ್ಣವಾಗಿ ಆರೋಗ್ಯದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಪಾದಗಳಿಗೆ ನಮಸ್ಕರಿಸ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.